ಹಿಂದಿನ ಎರಡು ಅವಧಿಯಲ್ಲಿ ನನ್ನನ್ನು ಆಶೀರ್ವದಿಸಿ ಕ್ಷೇತ್ರದ ಜನತೆಯ ಸೇವೆಗೆ ಅಡಿ ಮಾಡಿಕೊಟ್ಟಿದ್ದರಿಂದಲೇ ನಂದವಾಡಿಗೆ ಏತ ನೀರಾವರಿ ಸೇರಿದಂತೆ ವಿವಿಧ ರೀತಿಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಆದ್ಯತೆ ನೀಡಿದ್ದೆ। ಈ ಬಾರಿ ಮತ್ತೊಮ್ಮೆ ನನಗೆ ಮೂರನೇ ಬಾರಿಗೆ ಕ್ಷೇತ್ರದ ಜನತೆಯ ಸೇವೆಗೆ ಆಶೀರ್ವಾದ ಮಾಡುವ ಮೂಲಕ ಪ್ರಧಾನಿ ಮೋದಿಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರ ಕೈ ಬಲಪಡಿಸಬೇಕೆಂದು ಹಟ್ಟಿ ಚಿನ್ನದಗಣಿ ಕಂಪನಿಯ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಮಾನಪ್ಪ ಡಿ ವಜ್ಜಲ್ ಮನವಿ ಮಾಡಿಕೊಂಡರು। ಅವರು ಹಟ್ಟಿ ಚಿನ್ನದಗಣಿ ಅನುದಾನದಲ್ಲಿ ಮುದ್ಗಲ್ ಸಮೀಪದ ಸಚಲ್ ಗುಡ್ಡ ಪದವಿ ಪೂರ್ವ ಕಾಲೇಜಿನಲ್ಲಿ 5 ಲಕ್ಷ ಮೊತ್ತದ ರಂಗಮಂದಿರ ಮತ್ತು ಲಕ್ಕಿಹಾಳ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ 10 ಲಕ್ಷ ಮೊತ್ತದ ರಂಗಮಂದಿರದ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು। ಕಾಂಗ್ರೆಸ್ ಪಕ್ಷದವರು ಈಗಾಗಲೇ ಸೀರೆ ಹಂಚಿಕೆ ಮಾಡುತ್ತಿದ್ದು ಇಲ್ಲಸಲ್ಲದ ಆಮಿಷ ಒಡ್ಡುತ್ತಿದ್ದಾರೆ। ಜೆಡಿಎಸ್ ಪಕ್ಷದವರು ಕ್ಷೇತ್ರಾದ್ಯಂತ ಸಂಚರಿಸಿ ಬಹಿರಂಗ ಕಾರ್ಯಕ್ರಮಗಳ ಮೂಲಕ ಕಣ್ಣೀರು ಹಾಕುತ್ತಾ ಮತಯಾಚಿಸುತ್ತಿದ್ದಾರೆ। ಕ್ಷೇತ್ರದ ಜನತೆ ಈಗಾಗಲೇ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಹಿನ್ನಡೆ ಶಾಸಕರ ಮುಖವನ್ನು ಗ್ರಾಮೀಣ ಭಾಗದ ಜನತೆ ನೋಡದೇ ಇರುವುದನ್ನು ಗ್ರಾಮೀಣ ಭಾಗದ ಜನರೇ ಹೇಳುತ್ತಿದ್ದಾರೆ। ಒಮ್ಮೆ ಮಾಡಿದ ತಪ್ಪನ್ನು ಮರುಕಳಿಸದಂತೆ ಈ ಬಾರಿ ಬಿಜೆಪಿಗೆ ಬೆಂಬಲಿಸಬೇಕೆಂದು ಅವರು ಹೇಳಿದರು। ಕಾಂಗ್ರೆಸ್ ಶಾಸಕರಿಗೆ ನಾನು ಬಹಳಷ್ಟು ಅನುದಾನ ತಂದಿನಿ, ಎಲ್ಲಾ ಹಳ್ಳಿಗಳಲ್ಲಿ ಕೆಲಸ ಮಾಡಿಬಿಟ್ಟಿದ್ದೀನಿ। ಜನ ನನ್ನ ಎಲ್ಲಿ ಹೋದ್ರೂ ಅದ್ದೂರಿಯಾಗಿ ಸ್ವಾಗತ ಮಾಡ್ಕೊಂತಾರ, ಮತ್ತೆ ಗೆಲ್ಲಿಸ್ತಾರ ಅಂತಕ್ಕಂಥ ಭಾವನೆ ಅವ್ರ ಬಳಿ ಬಂದ್ಬಿಟ್ಟಿದೆ। ಮತ್ತೆ ಈಗಾಗಲೇ ಸೀರೆ ಕೊಡೋದು, ಕೆಲವೊಂದು ಸಾಮಾನುಗಳು ಕೊಡೋದು, ಆಶಾ ತೋರಿಸೋದು ನಡೆಸಿದ್ದಾರೆ, ಈಗಾಗಲೇ ಪ್ರಾರಂಭ ಆಗಿತ್ತು। ಜೆಡಿಎಸ್ ಅಭ್ಯರ್ಥಿನೂ ಸಿದ್ದು ಬಂಡಿ ಅಂತವ್ರು ಈಗಾಗಲೇ ಹಾಳಾಗ ಕಣ್ಣಾಗ ನೀರು ತೆಗೆದು ಕಾಲು ಹಿಡ್ಕೊಳ್ಳೋದು, ಮತ್ತೆ ಅದನ್ನು ಕೂಡ ಪ್ರಾರಂಭ ಆಗಿತ್ತು। ನಮ್ಮ ತಾಲೂಕಿನ ಜನತೆಯ ಪರವಾಗಿ ನಾನು ಎರಡು ಬಾರಿ ಶಾಸಕನಾಗಿ ಜನರ ಆಶೀರ್ವಾದದಿಂದ ಕೆಲಸ ಮಾಡಿದ್ದೀನಿ। ಒಬ್ಬ ವ್ಯಕ್ತಿಗೂ ಕೂಡ ಇವತ್ತಿಗೆ ನಾನು ಸುಳ್ಳು ಹೇಳಿಲ್ಲ, ಸುಳ್ಳು ಹೇಳೋ ಕಾಯಕನೂ ನಂದಲ್ಲ, ಆ ಜಯಮಾನ ನಮ್ಮ ಬಂದಾಗಿಲ್ಲ, ಏನು ಆಡಬೇಕು ಸತ್ಯನೇ ಹೇಳಿದ್ದೀನಿ, ಆಗ ಕೆಲಸಗಳನ್ನ ಆಗ್ತಾವ ಅಂತ ಹೇಳಿದ್ದೀನಿ, ಆಗಲಿಲ್ಲದರೂ ಆಗಲ್ರಪ್ಪ ತಡ್ಕೊಳ್ರ ಅಂತ ಹೇಳಿದ್ದೀನಿ। ಸುಳ್ಳಂತೂ ಯಾರಿಗೆ ಹೇಳಿಲ್ಲ, ಮೋಸಂತೂ ಯಾರಿಗೆ ಮಾಡಕ್ ಹೋಗಿಲ್ಲ ನಾನು। ಈ ಸಮಯದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ವೀರನಗೌಡ ಲೆಕ್ಕಿಹಾಳ್, ಹನುಮಂತಪ್ಪ ಕಂದಗಲ್, ಶಶಿಧರ ಸ್ವಾಮಿ, ರೇವಣಸಿದ್ದಯ್ಯ ಸರೂರ್, ಶಿವಕುಮಾರ್ ಸ್ವಾಮಿ, ಎಸ್ಡಿಎಂಸಿ ಅಧ್ಯಕ್ಷ ಬಸವರಾಜ್ ಗೋಡಿ, ಸಿದ್ದನಗೌಡ ಪಾಟೀಲ್, ಕಿರಣ್ ಬಸವ ಅಂದ್ರಾಳ್ ಸೇರಿದಂತೆ ಮುಂತಾದವರಿದ್ದರು।